ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಟಿಎಸ್ ವೆಂಕಣ್ಣಯ್ಯ ಮತ್ತು ಎ.ಆರ್ ಕೃಷ್ಣಶಾಸ್ತ್ರಿಗಳನ್ನ ಕನ್ನಡದ ಅಶ್ವಿನಿ ದೇವತೆಗಳೆಂದೇ ಕರೆದಿದ್ದಾರೆ. ಏಕೆಂದರೆ ಇಬ್ಬರು ಎರಡು ದೇಹ ಒಂದು ಆತ್ಮ ಎಂಬಂತಿದ್ದರು. ಇದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಎಸ್ ವಿ ರಂಗಣ್ಣನವರ ಬದುಕಿನ ಒಂದು ಅನುಭವ. ಒಮ್ಮೆ ಎಸ್ ವಿ ರಂಗಣ್ಣನವರು ತಾವು ಬರೆದ ರಂಗಯ್ಯನ ವಚನಗಳೆಂಬ ಆಧುನಿಕ ವಚನಗಳ ಹಸ್ತಪ್ರತಿಯನ್ನ ತಮ್ಮ ಗುರುಗಳಾದ ಎ.ಆರ್ ಕೃಷ್ಣಶಾಸ್ತ್ರಿಗಳ ಬಳಿಗೆ ಕೊಡುತ್ತಾರೆ. ಹಾಗೂ ಇದನ್ನ ಯಾರಿಗೂ ತಿಳಿಸಬೇಡಿ, ಗುಟ್ಟಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ. ಒಂದೆರಡು ವಾರಗಳ ನಂತರ ವೆಂಕಣ್ಣನವರು, ರಂಗಯ್ಯನವರೇ ನಿಮ್ಮೆರಡು ವಚನಗಳನ್ನು ಕೊಡಿ, ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸೋಣ ಎಂದು ಕೇಳಿಕೊಡುತ್ತಾರೆ. ರಂಗಯ್ಯನವರು ಆಗಲಿ ಕೊಡುತ್ತೇನೆ ಎಂದು ಹೊರಟು ಹೋಗುತ್ತಾರೆ. ನಂತರ ರಂಗಣ್ಣನವರು ಕೂಡಲೇ ಕೃಷ್ಣಶಾಸ್ತ್ರಿಗಳ ಬಳಿಗೆ ಬಂದು ಸ್ವಲ್ಪ ಸಿಟ್ಟಿನಿಂದಲೇ, ಏನ್ ಸಾರ್ ಹೀಗೆ ಮಾಡಿದಿರಿ, ಯಾರಿಗೂ ತಿಳಿಸಬೇಡಿ ಎಂದಿರಲಿಲ್ಲವೇ ಎಂದು ಸ್ವಲ್ಪ ಸಿಟ್ಟಿನಿಂದಲೇ ಕೇಳುತ್ತಾರೆ. ವೆಂಕಣ್ಣನವರು ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸುತ್ತೇನೆ, ನಿಮ್ಮ ವಚನಗಳನ್ನು ಕೊಡಿ ಎಂದು ಕೇಳುತ್ತಿದ್ದಾರೆ. ಅವರಿಗೆ ತಿಳಿಸಿದ್ದು ಸರಿಯೇ ಎಂದು ಪ್ರಶ್ನಿಸುತ್ತಾರೆ. ಆಗ ಕೃಷ್ಣಶಾಸ್ತ್ರಿಗಳು, ವೆಂಕಣ್ಣನವರು ಬೇರೆಯಲ್ಲ, ನಾನು ಬೇರೆಯಲ್ಲ, ಅವರಿಗೆ ತಿಳಿಸಿದ್ದರಲ್ಲಿ ತಪ್ಪೇನಿಲ್ಲ ಎಂದು ಹೇಳುತ್ತಾರೆ. ಮತ್ತೊಂದು ನಿದರ್ಶನ ಹೇಗೆ ಎ.ಆರ್ ಕೃಷ್ಣಶಾಸ್ತ್ರಿಗಳ ಮತ್ತು ವೆಂಕಣ್ಣನವರ ಅವಿನಾಭಾವ ಸ್ನೇಹ ಇತ್ತು ಎನ್ನುವುದಕ್ಕೆ, ಬೆಂಗಳೂರಿನ ಕಂಟೋನ್ಮೆಂಟ್ನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ವೆಂಕಣ್ಣನವರು ಅಧ್ಯಾಪಕರಾಗಿದ್ದಾಗ ಕಂಟೋನ್ಮೆಂಟ್ ಭಾಗದಲ್ಲಿ ಬಾಡಿಗೆ ಮನೆ ಸಿಕ್ಕಿತು. ಆಗ ಮನೆ ದೊಡ್ಡದಾಗಿದೆ, ಬಂಡ್ರಯ್ಯ ಎಂದು ಎ.ಆರ್ ಕೃಷ್ಣಶಾಸ್ತ್ರಿಗಳು ಹಾಗೂ ಎ.ಎನ್. ನರಸಿಂಹನವರಿಗೆ ನಿಮ್ಮ ಸಂಸಾರ ಸಮೇತ ಬನ್ನಿ, ವಾಸಿಸತೊಡಗಿ ಎಂದು ಕೇಳಿಕೊಳ್ಳುತ್ತಾರೆ. ಅಂತಹ ಅವಿನಾಭಾವ ಸಂಬಂಧ ಎ.ಆರ್. ಕೃಷ್ಣಶಾಸ್ತ್ರಿಗಳ ಜೊತೆ ಇತ್ತು. ಭಾಗಶಃ ವೆಂಕಣ್ಣವರು ಮಾತ್ರವೇ ಇಂತಹ ಕೆಲಸಗಳನ್ನು, ಇಂತಹ ಆತ್ಮೀಯತೆಯನ್ನ, ಅಂತಃಕರಣವನ್ನು ಹೊಂದಿರುವುದಕ್ಕೆ ಸಾಧ್ಯ ಎಂಬುದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ಇನ್ನೊಮ್ಮೆ ಇಬ್ಬರು ಜೊತೆಯಲ್ಲಿದ್ದಾಗ, ಒಮ್ಮೆ ಎ.ಆರ್. ಕೃಷ್ಣಶಾಸ್ತ್ರಿಗಳಿಗೆ ದಾರುಣವಾದ ಕಾಯಿಲೆ ಬಂದಿತ್ತು, ವೈದ್ಯರು ಕೈಮೆಂಚು ಹೋಗಿದೆ ಎಂದಾಗ, ಎಂದು ಯಾವುದಕ್ಕೂ ಪ್ರಾರ್ಥಿಸದ ವೆಂಕಣ್ಣನವರು, ಭಗವಂತ ನನ್ನ ಕೃಷ್ಣನನ್ನ ಉಳಿಸಿಕೊಡು ಎಂದು ದೇವರಿಗೆ ಮೊರೆ ಇಟ್ಟರಂತೆ. ಎ.ಆರ್. ಕೃಷ್ಣಶಾಸ್ತ್ರಿಗಳು ಗುಣಮುಖರಾದರು. ವೆಂಕಣ್ಣನವರ ಪ್ರಾರ್ಥನೆ ಫಲಿಸಿತು. ಎ.ಆರ್. ಕೃಷ್ಣಶಾಸ್ತ್ರಿಗಳು ಈ ಬಗ್ಗೆ ಆಗಾಗ ಹೇಳುತ್ತಿದ್ದರಂತೆ, ವೆಂಕಣ್ಣನವರ ಪ್ರಾರ್ಥನೆಯನ್ನ ದೇವರು ಆಲಿಸಿದ, ಕೋರಿಕೆಯನ್ನ ಸಲ್ಲಿಸಿದ, ಅದರಿಂದ ನಾನು ಖ್ಯಾತಿ ಹೊಂದಿದೆ ಎಂದು ಇಂದಿಗೂ ನಾನು ನಂಬಿದ್ದೇನೆ. ಇಂತಹ ಅಂತರಂಗದ ಜೋಡಿ ಟಿಎಸ್ ವೆಂಕಣ್ಣಯ್ಯ ಮತ್ತು ಎ.ಆರ್. ಕೃಷ್ಣಶಾಸ್ತ್ರಿಗಳು ಅವರದು. ವೆಂಕಣ್ಣನವರನ್ನ ಮಾತನಾಡುವಾಗಲೆಲ್ಲ ತಪ್ಪದೇ ನೆನಪಾಗುವುದು ಇನ್ನೊಂದು ಗುರು ಶಿಷ್ಯ ಸಂಬಂಧ ಜೋಡಿ, ಎಂದರೆ ಕುವೆಂಪು ಮತ್ತು ವೆಂಕಣ್ಣನವರದ್ದು. ಅವರದು ಅದ್ಭುತವಾದ ಬಾಂಧವ್ಯ. ಒಬ್ಬ ಗುರು ಒಬ್ಬ ವಿದ್ಯಾರ್ಥಿ ಆದವನು ಪ್ರತಿಭಾವಂತನಾಗಿದ್ದಾಗ, ವಜ್ರವಾಗಿದ್ದಾಗ ಸಾಣೆ ಹಿಡಿಯಬೇಕಾಗುತ್ತದೆ. ಆ ಕೆಲಸ ಸುಲಭವಲ್ಲ. ಅಂತಹ ಕಾರ್ಯಗೊಂಡವರು ಶಿಷ್ಯನನ್ನ ಲೋಕೋತ್ತರ ವ್ಯಕ್ತಿಯನ್ನಾಗಿ, ಮಹಾಕವಿಯನ್ನಾಗಿ ರೂಪಿಸಿದವರು ವೆಂಕಣ್ಣಯ್ಯನವರು. ವೆಂಕಣ್ಣನವರು ಲೋಕದಲ್ಲಿ ಕುವೆಂಪುವರನ್ನ ಮಹಾಕವಿಯಾಗಿ ರೂಪಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದವರು. ವೆಂಕಣ್ಣನವರ ಶಿಷ್ಯ ಪ್ರೇಮ, ಕುವೆಂಪುವರ ಗುರುಭಕ್ತಿ, ನ ಭೂತೋ ನ ಭವಿಷ್ಯತಿ ಎಂದರೆ ತಪ್ಪಿಲ್ಲ. ಇಂತಹ ಮಹಾಗುರು ವೆಂಕಣ್ಣನವರು ಹಾಗೂ ಅವರ ಪರಮ ಶಿಷ್ಯ ವಿವೇಕ್ ಕುವೆಂಪು ಅವರು ಕೂಡ. ತಮ್ಮ ಗುರುವಿನ ಬಗ್ಗೆ ಹೇಳಿದ ಮಾತುಗಳನ್ನು ಗಮನಿಸಿದರೆ, ಟಿಎಸ್ ವೆಂಕಣ್ಣನವರು ಎಷ್ಟು ಮಹೋನ್ನತ ವ್ಯಕ್ತಿಯಾಗಿದ್ದರು ಎಂಬುದು ಅರಿವಾಗುತ್ತದೆ.
ಕುವೆಂಪು ಅವರೇ ಹೇಳಿರುವಂತೆ ನನ್ನ ಬಾಳಿನಲ್ಲಿ ಇತರ ಯಾವ ಪ್ರಾಧ್ಯಾಪಕರು ವೆಂಕಣ್ಣನವರಂತೆ ನನ್ನಲ್ಲಿ ಆತ್ಮೀಯ ಭಾವವನ್ನು ಉಂಟು ಮಾಡಲಿಲ್ಲ. ನನ್ನ ಪ್ರಶಂಸೆಗೆ ಗೌರವಕ್ಕೆ ಪಾತ್ರರಾಗಿದ್ದ ಪ್ರಾಧ್ಯಾಪಕರಲ್ಲಿಯೂ ನಾನು ವೆಂಕಣ್ಣನವರಲ್ಲಿ ಅನುಭವಿಸಿದಂತೆ ಆತ್ಮೀಯತೆಯನ್ನು ಅನುಭವಿಸಲು ಸಮರ್ಥನಾಗಲಿಲ್ಲ. ತಮ್ಮ ಪ್ರೀತಿ ಪಾತ್ರನಾದ ಶಿಷ್ಯನ ಬರಹಗಳನ್ನು ಮೆಚ್ಚಿಕೊಂಡಿದ್ದ ವೆಂಕಣ್ಣನವರು ಎಂದೂ ಅಂಧಾಭಿಮಾನದಿಂದ ಶಿಷ್ಯನ ಕವಿತೆ ಕಾವ್ಯಗಳನ್ನು ಹೊರಡುತ್ತಿರಲಿಲ್ಲ. ಕುವೆಂಪು ಅವರ ಕೃತಿಗಳ ಟೊಳ್ಳು ಗಟ್ಟಿಗಳನ್ನು ಚೆನ್ನಾಗಿ ಗುರುತಿಸುತ್ತಿದ್ದರು. ನಿರ್ಭಯವಾಗಿ, ನಿರ್ದಾಕ್ಷಿಣ್ಯವಾಗಿ, ಆದರೆ ನಯವಾಗಿ ಹೇಳುತ್ತಿದ್ದರು. ಈ ಮಧುರ ವಿಧಾನದ ಸತ್ಯಸಂಧತೆ ಕುವೆಂಪು ಅವರಿಗೆ ಪ್ರಿಯವಾಗಿತ್ತು. ಕನ್ನಡದ ವಿಮರ್ಶಕರಿಗೆ ವೆಂಕಣ್ಣನವರ ರೀತಿ ಮಾದರಿ ಆಗುತ್ತೆ. ಇದಕ್ಕೆ ಒಂದೆರಡು ನಿದರ್ಶನಗಳನ್ನು ನೋಡಬಹುದು. 1924 ಕುವೆಂಪು ಅವರ ಗೋವಿನ ಕಥೆ, ಕುವೆಂಪು ಅವರು ಗೋವಿನ ಕಥೆಯ ಮಟ್ಟಿನಲ್ಲಿಯೇ ಅಮರನ ಕಥೆಯನ್ನು ಬರೆದಿದ್ದರು. ವೆಂಕಣ್ಣನವರು ಅದನ್ನು ಆಮೂಲಾಗ್ರವಾಗಿ ಓದಿದಾಗ ವಸುದೇವ ಭೂಪಾಲಂ ಅವರ ಅಮರನ ಕತೆ ಓದಿ ಸರ್ ಎಂದು ಕೇಳಿದಾಗ, ಅಯ್ಯೋ ಬಿಡಿ ಅಪ್ಪ, ಎಲ್ಲರೂ ಪದ್ಯ ಬರೆಯುವರೆ ಎಂದು ಹೇಳಿದರಂತೆ. ಆದರೆ ಅದೇ ಕುವೆಂಪು ಅವರು ಪಾಲ್ಗುಣ ಸೂರ್ಯೋದಯ ಕವಿತೆ ಬರೆದು ವೆಂಕಣ್ಣನವರ ಬಳಿ ವಾಚಿಸಿದಾಗ ವೆಂಕಣ್ಣನವರು ದಿಢೀರನೆ ಕುರ್ಚಿಯಿಂದ ಮೇಲೆದ್ದು ಮೂಗಿಗೆ ನಶ್ಯ ಏರಿಸುತ್ತ ಕುವೆಂಪು ಅವರೇ ಎದುರಾಳಿ ಎಂಬಂತೆ, ಹೇ ಹೇಳೋ, ಎಲ್ಲಿದೆ ಇಂಥ ಕಾವ್ಯ? ಹಿಂದಿನವರಲ್ಲಾಗಲಿ ಹಿಂದಿನವರಲ್ಲಾಗಲಿ ಎಂದಿದ್ದರು. ಹೀಗೆ ಯಾರದೇ ಕಾವ್ಯ ಕವಿತೆ ಬರಹವನ್ನು ಬರೆದವರು ಅವರಿಗೆ ಮನ ನೋಯದಂತೆ, ಆದರೆ ಸತ್ಯಕ್ಕೆ ಅಪಚಾರವಾಗದಂತೆ ವಿಮರ್ಶಿಸುತ್ತಿದ್ದರು ವೆಂಕಣ್ಣನವರು. ವೆಂಕಣ್ಣನವರಿಗೆ ಕುವೆಂಪು ಅವರಲ್ಲಿ ಒಂದು ರೀತಿಯ ಶಿಷ್ಯಭಾವಕ್ಕಿಂತ ಪುತ್ರವತ್ಸಲ್ಯವಿತ್ತು ಎಂದರೆ ತಪ್ಪಾಗದು. ಕುವೆಂಪು ಅವರು ಶ್ರೀರಂಗಪಟ್ಟಣದಲ್ಲಿ ಯುವಕರು ನಿರಂಕುಶಮತಿಗಳಾಗಬೇಕು ಎಂಬ ವಿಷಯವಾಗಿ ಭಾಷಣ ಮಾಡುತ್ತಾರೆ. ಆ ಬಗ್ಗೆ ಆಗಿನ ಕಾಲದ ಪ್ರಸಿದ್ಧ ಸಾಹಿತಿ ವಿದ್ವಾಂಸರಿಂದ ಉಗ್ರ ಟೀಕೆಗಳು ಬರುತ್ತವೆ. ಆ ಭಾಷಣದ ಬಗ್ಗೆ ಬಂದು ವಿಶ್ವವಿದ್ಯಾಲಯಕ್ಕೆ ದೂರು ಹೋಗುತ್ತದೆ. ಆ ಬಗ್ಗೆ ವಿಶ್ವವಿದ್ಯಾಲಯ ವಿಚಾರಣೆ ಮಾಡಿ ವರದಿ ನೀಡಲು ವೆಂಕಣ್ಣನವರಿಗೆ ತಿಳಿಸಿತು. ವೆಂಕಣ್ಣನವರು ಭಾಷಣ ತರಿಸಿಕೊಂಡು ಓದಿದರು. ವಿಶ್ವವಿದ್ಯಾನಿಲಯಕ್ಕೆ ಅವರು ತಿಳಿಸಿದ ಮಾತಿದು, ನನ್ನ ಮಗನಿಗೆ ನಾನು ಬುದ್ಧಿ ಹೇಳಬೇಕಾದರೆ ಇದಕ್ಕಿಂತಲೂ ಉತ್ತಮವಾದ ಹಾಗೂ ಸಮರ್ಥವಾಗಿ ನಾನು ಏನನ್ನು ಹೇಳಲಾರೆ, ಹಾಗಿದೆ ಈ ಭಾಷಣ. ಇದು ಕುವೆಂಪು ಅವರ ಬಗ್ಗೆ ವೆಂಕಣ್ಣನವರಿಗೆ ಇದ್ದ ಒಂದು ವಾತ್ಸಲ್ಯ ಮತ್ತು ಅವರ ಬಗ್ಗೆ ಇದ್ದ ಸ್ಪಷ್ಟತೆ. ಇದು ಕುವೆಂಪು ಅವರ ಬಗ್ಗೆ ಇದ್ದ ಶಿಷ್ಯ ವಾತ್ಸಲ್ಯ. ಕುವೆಂಪು ಅವರು ತಮ್ಮ ಕಥೆ, ಕಾವ್ಯ, ನಾಟಕ, ಕಾದಂಬರಿ ಏನೇ ಬರೆದರೂ ಮೊದಲು ಅದನ್ನು ವೆಂಕಣ್ಣನವರ ಬಳಿ ಓದುತ್ತಿದ್ದರಂತೆ. ಅವರ ಮೆಚ್ಚುಗೆ ಟೀಕೆಗಳನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿ ತಮ್ಮ ರಚನೆಗಳನ್ನು ತಿದ್ದಿ ತೀಡಿ ಮಾಡುತ್ತಿದ್ದರಂತೆ. ರಾಮಾಯಣ ದರ್ಶನವನ್ನು ಕೇಳಲು ಬರುತ್ತೇನೆ ಎಂದು ಓದವರು ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಕೇಳಲು ಬರಲಾಗಲಿಲ್ಲ. ರಾಮಾಯಣ ಕೇಳದೆಯೇ ವೆಂಕಣ್ಣನವರು ದೇಹತ್ಯಾಗ ಮಾಡಿದಾಗ ಶ್ರೀರಾಮಾಯಣ ದರ್ಶನಂ ಇನ್ನೂ ಕಾಲು ಪಾಲು ಮುಗಿದಿರಲಿಲ್ಲ. ಆದರೆ ಅದನ್ನು ಪೂರ್ಣ ಕೃತಿಯಾಗಿ ಮುಗಿಸಿದಾಗ ವೆಂಕಣ್ಣನವರಿಗೆ ಅರ್ಪಿಸುವ ರೀತಿಯಲ್ಲಿ ಆ ಪೂರ್ಣ ಕೃತಿಯನ್ನು ಶ್ರೀ ವೆಂಕಣ್ಣಯ್ಯನವರಿಗೆ ಎಂಬ ಶೀರ್ಷಿಕೆಯಲ್ಲಿ ಭಕ್ತಿ ಪುರಸ್ಸರವಾಗಿ ಅರ್ಪಿಸಿದ್ದಾರೆ. ಇದೋ ಮುಗಿಸಿ ತಂದಿಹನ್ ಈ ಬೃಹದ ಗಾನವಂ ನಿಮ್ಮ ಸಿರಿಯಡಿಗೆ ಒಪ್ಪಿಸಿ ಓ ಪ್ರಿಯ ಗುರುವೇ ಪಿಂತೆ ವಾಲ್ಮೀಕಿಯುಳಿದ ಕಥೆಯಾದೊಡಂ ಕನ್ನಡದಲ್ಲಿ ಬೇರೆ ಕತೆ ಎಂಬಂತೆ ಬೇರೆ ಮೈ ಅಂತಂತೆ ಮರುವಟ್ಟು ಒಡೆದಂತೆ ಮೂಡಿದೆ ಕಾವ್ಯಮಂ ವಿಶ್ವವಾಣಿಗೆ ಮುಡಿಯಂ ಮಣಿ ಮಾಡಿಹೆನ್ ನಿಮ್ಮ ಕೃಪೆಯಿಂದ
ಗುರುವಿನ ಪರಮಾನುಗ್ರಹದಿಂದ ಸಾಧ್ಯವಾಯಿತು ಎಂಬಂತೆ ಶ್ರೀರಾಮಾಯಣ ದರ್ಶನಂ ಲೋಕೋತ್ತರ ಮಹಾಕಾವ್ಯವಾಯಿತು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದಿತು. 30 ಹೆಚ್ಚು ಮಹಾಕಾವ್ಯಗಳು ಕನ್ನಡದಲ್ಲಿ 20 ಶತಮಾನದಲ್ಲಿ ಬರಲು ಈ ಕಾವ್ಯ ನಾಂದಿಯಾಯಿತು. ನನ್ನಂತಹ ಅನೇಕ ಸಾಹಿತಿಗಳನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ಎಂಬ ಕುವೆಂಪು ಮಾತಿಗೆ ಸಾಕ್ಷಿ ಎಂಬಂತೆ ವೆಂಕಣ್ಣನವರು ಒಮ್ಮೆ ಹೇಳಿದ್ದರು, ಕನ್ನಡ ಸಾಹಿತ್ಯದ ನಂದನವನದಲ್ಲಿ ಕವಿಗಳನ್ನು ಬೆಳೆಸುವ ಅರ್ಥಾತ್ ಕವಿ ವಿದ್ವಾಂಸರ ಸೃಷ್ಟಿಗೆ ಕಾರಣಕರ್ತರು. ಕನ್ನಡ ತೋಟದ ಮಾಲಿನಾನು ಅಷ್ಟೇ, ನಾನೇ ಮಹಾವೃಕ್ಷವಲ್ಲ ಎಂದು ವೆಂಕಣ್ಣನವರು ಹೇಳುತ್ತಾರೆ. ಹೀಗೆ ಅಪೂರ್ವ ಸ್ನೇಹಿ ಅಪೂರ್ವ ಗುರು ಆದ ಕನ್ನಡ ಕಣ್ಮಣಿ ವೆಂಕಣ್ಣನವರು ಜನಿಸಿದ್ದು 1885 October 1 ಚಿತ್ರದುರ್ಗ ಜಿಲ್ಲೆಯ ಚಳ್ಳೆಕೆರೆ ತಾಲೂಕಿನ ತಳುಕು ಗ್ರಾಮದಲ್ಲಿ. ತಂದೆ ಸುಬ್ರಹ್ಮಣ್ಯನವರು, ಸುಬ್ಬಣ್ಣನವರು ಆಶುಕವಿಗಳು, ನಾಟಕಕಾರರು, ವಿದ್ವಾಂಸರು. ತಾಯಿ ಲಕ್ಷ್ಮೀದೇವಮ್ಮ. ಕಡು ಬಡತನದಲ್ಲೇ ಬೆಳೆದ ವೆಂಕಣ್ಣನವರು FA ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ. ನಂತರ ತಮ್ಮ ಚಿಕ್ಕಪ್ಪನ ಸಹಾಯದಿಂದ BA ಆನರ್ಸ್ ಪದವಿಯಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾಗುತ್ತಾರೆ. ಈ ಸಂದರ್ಭದಲ್ಲಿ ಇಡೀ ತಳುಕಿನ ಗ್ರಾಮವೇ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತದೆ. ಸಾವಿರದ 1914 ವೆಂಕಣ್ಣನವರು ಕನ್ನಡ MAಯನ್ನು ಪಾಸ್ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಕನ್ನಡ MA ಪಾಸ್ ಮಾಡುವುದೆಂದರೆ ಹಾಸ್ಯಾಸ್ಪದ ಅಪಹಾಸ್ಯದ ವಿಷಯವಾಗಿರುತ್ತದೆ. ನಂತರ ಧಾರವಾಡದ ಬಾಸಿಲ್ ಮಿಷನ್ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ ನೇಮಕವಾಗುತ್ತಾರೆ. ಆಗ ಅವರ ಸಂಬಳ 60 ರೂಪಾಯಿ. ತಮಗೆ ಬರುತ್ತಿದ್ದ 60 ರೂಪಾಯಿ ಸಂಬಳದಲ್ಲಿ ತಮ್ಮ ತಂದೆಗೆ 20 ರೂಪಾಯಿಯನ್ನು ಕಳಿಸುತ್ತಾರೆ. ತದನಂತರ ಬೆಂಗಳೂರಿನ ಸೆಂಟ್ ಜೋಸೆಫ್ ಹೈಸ್ಕೂಲ್ನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾರೆ. 1919 ಸೆಂಟ್ರಲ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಗೊಳ್ಳುತ್ತಾರೆ. 1918 ಎ.ಆರ ಕೃಷ್ಣಶಾಸ್ತ್ರಿಗಳು ಸ್ಥಾಪಿಸಿದ ಕರ್ನಾಟಕ ಸಂಘ ಹಾಗೂ ತದನಂತರ ವರ್ಷ ಅವರು ಪ್ರಾರಂಭಿಸಿದ ಪ್ರಬುದ್ಧ ಕರ್ನಾಟಕಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುತ್ತಾರೆ. ವೆಂಕಣ್ಣನವರು ಸಾಹಿತ್ಯ ನಿರ್ಮಾಣ ಮಾಡಿಕ್ಕಿಂತ ಸಾಹಿತಿಗಳನ್ನು ನಿರ್ಮಾಣ ಮಾಡಿದವರು. ಅವರು ಬರೆದದ್ದು ಕಡಿಮೆ, ಆದರೆ ಗಾತ್ರದಲ್ಲಿ, ಗುಣದಲ್ಲಿ, ಸತ್ಯದಲ್ಲಿ ಹಿರಿದು ಸ್ಫೂರ್ತಿದಾಯಕವಾದದ್ದು. ಕನ್ನಡದಲ್ಲಿ ಮೊದಲ ಬಾರಿಗೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಎ.ಆರ್ ಕೃಷ್ಣಶಾಸ್ತ್ರಿಗಳ ಜೊತೆಗೂಡಿ ಬಂಗಾಳಿಯಿಂದ ಕನ್ನಡಕ್ಕೆ ತಂದವರು. ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ರಚಿಸಿದರು. ರವೀಂದ್ರನಾಥ ಟಾಗೋರರ ಪ್ರಬಂಧಗಳನ್ನು ಪ್ರಾಚೀನ ಸಾಹಿತ್ಯ ಎಂಬ ಗ್ರಂಥದಲ್ಲಿ ಅನುವಾದಿಸಿ ಪ್ರಕಟಿಸಿದ್ದಾರೆ. ರವೀಂದ್ರರ ಕಾವ್ಯ ಶೈಲಿ ಗದ್ಯವನ್ನು ಕನ್ನಡದಲ್ಲಿ ತರುವುದು ಸಾಮಾನ್ಯ ಸಂಗತಿಯಾಗಿರಲಿಲ್ಲ. ಆದರೆ ಈ ಪ್ರಯತ್ನವನ್ನು ಯಶಸ್ವಿಯಾಗಿಸಿದವರು ವೆಂಕಣ್ಣನವರು. ವಿಷಯ ನಿರೂಪಣೆ ಮತ್ತು ಶೈಲಿಯಲ್ಲಿ ವಿನೂತನತೆಯನ್ನು ಅನುವಾದದಲ್ಲಿ ವೆಂಕಣ್ಣಯ್ಯ ತಂದಿದ್ದಾರೆ. ಕಾವ್ಯದ ಅನಾದರ ಎಂಬ ಪ್ರಬಂಧದಲ್ಲಿ ಊರ್ಮಿಳೆಯನ್ನು ಕುರಿತು ಈ ಭಾಗ ಗಮನಿಸಿ, ಲಕ್ಷ್ಮಣನು ರಾಮಚಂದ್ರನಿಗಾಗಿ ಸರ್ವ ವಿಧದಲ್ಲಿಯೂ ಸರ್ವತ್ಯಾಗ ಮಾಡಿದವನು, ಸ್ವಾರ್ಥ ತ್ಯಾಗ ಮಾಡಿದವನು. ಆ ಕೀರ್ತಿ ಈಗಲೂ ಭಾರತಖಂಡದಲ್ಲಿ ಮನೆ ಮನೆಯಲ್ಲೂ ಕೇಳಿ ಬರುತ್ತದೆ. ಆದರೆ ಸೀತಾದೇವಿಗಾಗಿ ಊರ್ಮಿಳಾದೇವಿ ಮಾಡಿದ ಸ್ವಾರ್ಥ ತ್ಯಾಗವು ಜಗತ್ತಿನಲ್ಲಿ ಮಾತ್ರವೇ ಅಲ್ಲ, ಕನ್ನಡ ಯಾವ ಕಾವ್ಯದಲ್ಲೂ ಕೂಡ, ಯಾವ ಭಾಷೆಯ ಕಾವ್ಯದಲ್ಲಿಯೂ ಕೂಡ ಕಂಡುಬರುವುದಿಲ್ಲ. ಲಕ್ಷ್ಮಣನು ದೇವತ ಸ್ವರೂಪನಾದ ಸೀತಾರಾಮರಿಗೆ ಸ್ವಾರ್ಥವನ್ನು ತ್ಯಾಗ ಮಾಡಿದನು. ಊರ್ಮಿಳಾದೇವಿ ಯಾರು ಸ್ವಾರ್ಥಕ್ಕಿಂತಲೂ ಹೆಚ್ಚಾದ ತನ್ನ ಸ್ವಾಮಿಯನ್ನೇ ದಾನ ಮಾಡಿದಳು. ಕಾವ್ಯವು ಆ ಮಾತನ್ನು ಎತ್ತುವುದಿಲ್ಲ.
ಸೀತೆಯ ಕಣ್ಣೀರಿನಲ್ಲಿ ಊರ್ಮಿಳಾದೇವಿ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋದಳು. ವೆಂಕಣ್ಣನವರ ಈ ಲೇಖನದಿಂದ ಕನ್ನಡದಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನಂ, ತಿರುಮಲೆ ರಾಜಮ್ಮನವರ ತಪಸ್ವಿನಿ ನಾಟಕ, ಕುರ್ತಕೋಟಿ ಅವರ ಊರ್ಮಿಳೆ ನೀಲ್ಗಮನ, ಹೀಗೆ ಊರ್ಮಿಳ ಸಾಹಿತ್ಯವೇ ನಿರ್ಮಾಣವಾಗಿದೆ. ಒಮ್ಮೆ ಕೈಲಾಸಂ ಅವರು ಮೈಸೂರಿನಲ್ಲಿ ವೆಂಕಣ್ಣನವರನ್ನು ರಸ್ತೆಯಲ್ಲಿ ಭೇಟಿಯಾದಾಗ ವಾಮನ ತುಂಬ ಕುಳ್ಳಗಿದ್ದ ಕೈಲಾಸಂ ಅವರು ತ್ರಿವಿಕ್ರಮ ವೆಂಕಣ್ಣನವರನ್ನ ಕುರಿತು ಸ್ವರ್ಗದಲ್ಲಿ ನಮ್ಮ ತಾಯಿ ತಂದೆ ಏನು ಮಾಡುತ್ತಿದ್ದರೆ ಸಾರ್ ಎಂದು ಕೇಳಿದರಂತೆ. ಅವರ ಎತ್ತರವನ್ನ ಕುರಿತು ವ್ಯಂಗ್ಯ ಮಾಡಿದ ಮಾತು ಅದು ಅರ್ಥವಾದರೂ ತೋರಿಸಿಕೊಳ್ಳದ ಸಹಜವಾದ ರೀತಿಯಲ್ಲಿ ವೆಂಕಣ್ಣನವರು ಹೇಳಿದರಂತೆ, ನನ್ನ ಮಗ ಮೈಸೂರಿನಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ನಿಮ್ಮಪ್ಪ ಅಮ್ಮ ಕೇಳಿದರಪ್ಪ ಎಂದು ಆಕಾಶದ ಕಡೆ ತಲೆ ಎತ್ತಿ ಸ್ವಲ್ಪ ಹೊತ್ತು ನೋಡಿದ ಮೇಲೆ ಕೈಲಾಸಂ ಕಡೆ ತಿರುಗಿ ಹೇಳಿದರಂತೆ. ಹೀಗೆ ಮಧುರವಾದ ಹಾಗೂ ಮಾರ್ಮಿಕವಾಗಿ ಮೃದುವಾಗಿ ಸ್ವಾರಸ್ಯಕವಾಗಿ ಮಾತನಾಡುತ್ತಿದ್ದವರು ವೆಂಕಣ್ಣನವರು. ವೆಂಕಣ್ಣನವರ ಕನ್ನಡ ಪ್ರೇಮ ಗಾಢವಾದದ್ದು ಮತ್ತು ಅಂತರಂಗ ನಿಷ್ಠ ಪ್ರೇಮ ಅವರದು. ವೆಂಕಣ್ಣನವರನ್ನ ಚೆನ್ನಾಗಿ ಬಲ್ಲ ಆತ್ಮೀಯರೊಬ್ಬರು ಹೇಳಿದ ಸಂಗತಿ ಇದು. ವೆಂಕಣ್ಣನವರ ಕನ್ನಡ ಪ್ರೇಮ ಎಷ್ಟಿತ್ತು ಎಂದರೆ ಅವರು ರಾಮಾಯಣ ಪಾರಾಯಣ ಮಾಡುತ್ತಿದ್ದರು, ದೈವ ಭಕ್ತರಾಗಿದ್ದರು, ಅಗಡಿ ಸ್ವಾಮಿಗಳ ಆರಾಧಕರಾಗಿದ್ದರು, ದೇವರ ಮನೆಯಲ್ಲಿ ದೇವರ ಪೂಜೆ ಮಾಡುತ್ತಿದ್ದರು, ಅವರ ಮನೆಗೆ ಬಂದು ಹೋಗುವರು, ಅವರ ಸನ್ನಿಧಿಯಲ್ಲಿ ಧನ್ಯರಾಗುವ ಅವರಿಂದ ಉಪಕೃತರಾಗುವ ಸಂಖ್ಯೆ ಗೊತ್ತು ಗುರಿಗಿಲ್ಲ. ಅವರ ಅಧ್ಯಯನಕ್ಕೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಲೇಖನಗಳು ಪರಿಶೀಲನೆಗೆ ವೇಳೆಯೇ ಸಿಗದೆ ಸಕಾಲದಲ್ಲಿ